ರಾಜ್ಯಕ್ಕೆ ಕಾಲಿಟ್ಟಿದೆ ಈ ಜೆ ಎನ್ ಒನ್ ಮೂರು ಜನರನ್ನ ಬಲಿ ಪಡ್ಕೊಂಡ್ಬಿಟ್ಟಿದೆ ಅಂತ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ತಗೋತಾ ಇದ್ದೀನಿ. ಬೆಂಗಳೂರಿನ ಇಬ್ಬರು ಮತ್ತು ರಾಮನಗರದ ಓರ್ವ ಸಾವನ್ನಪ್ಪಿದ್ದಾರೆ ಈ ಜೆ ಎನ್ ಒನ್ ರೂಪಾಂತರಿ ವೈರಸ್ಗೆ. ಬ್ರೇಕಿಂಗ್ ನ್ಯೂಸ್ ನಂಬರ್ ಟೂ. ರಾಮನಗರದ ಒಬ್ಬರು, ಬೆಂಗಳೂರಿನ ಇಬ್ಬರು ಈ ಜೆ ಎನ್ ಒನ್ ಕೊರೋನಾ ರೂಪಾಂತರಿಗೆ ಬಲಿಯಾಗಿದ್ದಾರೆ. ಮಾರಣಾಂತಿಕ ವೈರಸ್ಗೆ 60 ವರ್ಷ ಮೇಲ್ಪಟ್ಟವರು ಬಲಿಯಾಗಿದ್ದಾರೆ. ಅದಕ್ಕೆ ನಾನು ಸ್ಟಾರ್ಟಿಂಗ್ ಹೇಳಿದ್ದು, ಮನೆಯಲ್ಲಿರುವ ಅಜ್ಜಿ, ತಾತ, ಅಪ್ಪ, ಅಮ್ಮ, ಚಿಕ್ಕಮ್ಮ, ಚಿಕ್ಕಪ್ಪ, ದೊಡ್ಡಮ್ಮ, ದೊಡ್ಡಪ್ಪ, ಯಾವುದೇ ಸಂಬಂಧಗಳಿರಲಿ, ಅವರು 60 ವರ್ಷ ಮೇಲ್ಪಟ್ಟವರಾಗಿದ್ದರೆ ಅವರು ಹುಷಾರಾಗಿರಬೇಕು. ಅವರಿಗೆ ಉಸಿರಾಟದ ತೊಂದರೆ ಇದ್ದರೆ ಇನ್ನಷ್ಟು ಹುಷಾರಾಗಿರಬೇಕು. ಹೊರಗಡೆ ಬೆರೀತಾ ಇದ್ರೆ ಬೇರೆ ಬೇರೆ ಫಂಕ್ಷನ್ಗೆ ಹೋಗ್ಬೇಕು, ಮಾರುಕಟ್ಟೆಗೆ ಹೋಗ್ಬೇಕು, ತುಂಬಾ ಜನ ಇರೋ ಕಡೆ ಓಡಾಡಬೇಕು ಅಂದ್ರೆ ಮಾಸ್ಕ್ ಕಂಪಲ್ಸರಿ. ರಾಜ್ಯಕ್ಕೆ ಕಾಲಿಟ್ಟಿದ್ದಾಯ್ತು ಈ ಜೆ ಎನ್ ಒನ್, ಜೊತೆಗೆ ಬಲಿ ಕೂಡ ಪಡ್ಕೊಂಡಿದ್ದಾಯ್ತು. ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇರೋರು ಸಾವನ್ನಪ್ಪಿದ್ದಾರೆ. ಕರುನಾಡಿನಲ್ಲಿ ಹೆಚ್ಚಾಗ್ತಾ ಇದೆ ಓವರ್ಆಲ್ ಕರೋನಾ ಸೋಂಕಿತರ ಸಂಖ್ಯೆ. ಅಟ್ ದ ಸೇಮ್ ಟೈಮ್ ಜೆ ಎನ್ ಒನ್ ಈ ರೂಪಾಂತರಿ ಅದು ಕೂಡ ಕಾಟ ಕೊಡ್ತಾ ಇದೆ. ಹುಷಾರಾಗಿರಿ. ಜಿನೋಮಿಕ್ ಸಿಕ್ವೆನ್ಸ್ ವರದಿ ಬಂತು. ರಾಜ್ಯದಲ್ಲಿ ಈಗಾಗಲೇ 34 ಜನರ ದೇಹವನ್ನ ಹೊಕ್ಕಾಯ್ತು. ಜೆ ಎನ್ ಒನ್ ವೈರಸ್ ದೃಢಪಡ್ತಾ ಇದೆ. ಸೊ ಹಾಗಾಗಿ ಅಲರ್ಟ್ ಅಲರ್ಟ್ ಅಲರ್ಟ್, ಎಚ್ಚರಿಕೆ ಎಚ್ಚರಿಕೆ ಎಚ್ಚರಿಕೆ. ಪ್ರತಿದಿನ ಓಡಾಡಬೇಡಿ, ಮನೆ ಬಿಟ್ಟು ಆಚೆ ಹೋಗ್ಲೇಬೇಡಿ ಅಂತ ಯಾರು ಹೇಳ್ತಿಲ್ಲ, ಗಮನಿಸಿ. ಅದಕ್ಕೆ ಹೇಳ್ತಿರೋದು, ನಾವು ನಿಮಗೆ ಹೆದರಿಸ್ತಾ ಇಲ್ಲ, ನಾವು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕೊರೋನಾ ಉಪ್ಪಟ್ಟಳ ಹೆಚ್ಚಾಗ್ತಾ ಇದೆ ಅನ್ನುವ ಮತ್ತಷ್ಟು ಮಾಹಿತಿಯನ್ನ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೀವಿ. ಲೆಟ್ ಸಿ ಅದರ ಒಂದಷ್ಟು ಮಾಹಿತಿ. ನಾವು ವಿಸ್ತಾರ ನ್ಯೂಸ್ ಅಲ್ಲಿ ತೋರಿಸ್ತಿರ್ಬೇಕಾದ್ರೆ ಮೊಬೈಲ್ ಸ್ಕ್ರೀನ್ ಶಾಟ್ ತಗೊಳ್ಳಿ, ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ವೆರಿ ವೆರಿ ಕ್ರೂಷಿಯಲ್. ವಿಸ್ತಾರ ನ್ಯೂಸ್ ನ ಡಿಜಿಟಲ್ ಪ್ಲಾಟ್ಫಾರ್ಮ್, ನಮ್ಮ ಯೂಟ್ಯೂಬ್, ನಮ್ಮ ವೆಬ್ಸೈಟ್ಗಳಲ್ಲಿ ಇದೆಲ್ಲವೂ ಕೂಡ ಲಭ್ಯ ಇರುತ್ತೆ. ನೀವು ನೇರವಾಗಿ ಅದರ ಸ್ಕ್ರೀನ್ ಶಾಟ್ ತೆಗೆದು ನಿಮ್ಮ ನಿಮ್ಮ ಆತ್ಮೀಯರಿಗೆ ಕಳಿಸ್ಕೊಡ್ಬೋದು. ಬೆಂಗಳೂರು ಜೆ ಎನ್ ಒನ್ ಪ್ರಕರಣ 20, ಇಬ್ಬರು ಸಾವನ್ನಪ್ಪಿದ್ದಾರೆ. ರಾಮನಗರದಲ್ಲಿ ಜೆ ಎನ್ ಒನ್ ಪ್ರಕರಣ ಒಬ್ಬರಿಗಾಗಿದೆ, ಒಬ್ಬರು ಸಾವನ್ನಪ್ಪಿದ್ದಾರೆ. ಗಮನಿಸಿ, ಈ ಎರಡು ಮತ್ತು ಇದು ಒಂದು, ಮೂರು ಜನ ಯಾರಿದ್ದಾರೆ ಅವರು 60 ವರ್ಷ ಮೇಲ್ಪಟ್ಟವರಿದ್ದಾರೆ. ವೆರಿ ವೆರಿ ಕ್ರೂಷಿಯಲ್. 60 ವರ್ಷ ಮೇಲ್ಪಟ್ಟವರು ಇಲ್ಲಿ ಸೋಂಕಿತರು ಪ್ಲಸ್ ಅವರು ಸಾವನ್ನಪ್ಪಿರೋರು. ಹಾಗಾಗಿ ಹಿರಿಯರು ಯಾರಿದ್ದಾರೆ, 60 ವರ್ಷ ಮೇಲ್ಪಟ್ಟವರು, ಹಿರಿಯ ನಾಗರಿಕರು, ಅವರೆಲ್ಲ ಬಹಳ ಕ್ರೂಷಿಯಲ್. ಅವರೆಲ್ಲರೂ ಕೂಡ ಹುಷಾರಾಗಿರಬೇಕು ಅಂತ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತೆಗೆದುಕೊಳ್ಳೋಣ. ನನ್ನ ಸಹೋದ್ಯೋಗಿ ಜಾಯ್ನ್ ಆಗ್ತಿದ್ದಾರೆ, ಲೆಟ್ಸ್ ಗೋ ಲೈವ್. ಮೆಟ್ರೋ ಬ್ಯೂರೋಯಿಂದ ಮುತ್ತಪ್ಪ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮುತ್ತಪ್ಪ ವೆರಿ ಗುಡ್ ಮಾರ್ನಿಂಗ್. ಗುಡ್. ಹೊರಗಡೆ ಹೋಗ್ಬೇಕಾದ್ರೆ 60 ವರ್ಷ ಮೇಲ್ಪಟ್ಟವರಲ್ಲ ನಾವು, ಪ್ರತಿಯೊಬ್ಬರು ಕೂಡ ನಮ್ಮ ನಮ್ಮ ಆರೋಗ್ಯ ಮತ್ತು ನಮ್ಮ ಕಡೆಯವರ ಆರೋಗ್ಯ ಬಹಳ ಮುಖ್ಯ. ನೀವು ಕೂಡ ಮಾಸ್ಕ್ ಹಾಕೊಂಡು ಹೊರಗಡೆ ಓಡಾಡ್ತಾ ಇದ್ದೀರಾ, ಗ್ರೇಟ್ ಇನಿಷಿಯೇಟಿವ್ ಇಲ್ಲ ಅಂತಲ್ಲ. ಗೋ ಹೆಡ್. ಹೇಗಿದೆ ಸಿಚುವೇಶನ್ ಮುತ್ತಪ್ಪ? ಅಂದ್ರೆ ಅಯ್ಯೋ ಏನೋ ಆಯ್ತು ಅಂತ ಹೆದರ್ಕೋಬೇಕಾ, ಅಥವಾ ಏನೋ ಆಗ್ತಾ ಇದೆ, ನಮ್ಮ ಹುಷಾರು ನಾವು ಇರಬೇಕು, ನಮ್ಮ ಆರೋಗ್ಯದ ಕಡೆ ಗಮನ ಹರಿಸ್ಬೇಕು, ಅಲರ್ಟ್ ಆಯ್ದು. ಗೋ ಹೆಡ್ ಪ್ಲೀಸ್. ಹರೀಶ್, ಇದೆರಡನ್ನೂ ಕೂಡ ಈಗ ಸಾರ್ವಜನಿಕರು ಮಾಡಬೇಕು. ಇಲ್ಲದೆ ಹೋದ್ರೆ ಯಾವ್ದಾದೊಂದು ಆಸ್ಪತ್ರೆ ಬೆಡ್ ಮೇಲೆ ಚಿಕಿತ್ಸೆ ಪಡಿತಾ ಇರಬೇಕಾಗತ್ತೆ. ಯಾಕಂದ್ರೆ ಈಗಾಗಲೇ ರಾಜ್ಯದಲ್ಲಿ ಯಾವ ಆತಂಕದಲ್ಲಿ ಈಗ ಆರೋಗ್ಯ ಇಲಾಖೆ ಸರ್ಕಾರ ಇತ್ತು, ಆ ಆತಂಕ ಕೂಡ ಈಗ ಬಂದಿರುವಂತದ್ದು. ಇಡೀ ರಾಜ್ಯದಲ್ಲಿ 34 ಜೆ ಎನ್ ಒನ್ ವೈರಸ್ ಕೂಡ ಪತ್ತೆಯಾಗಿದೆ. ಆದ್ರೆ ಈ ಸಂಖ್ಯೆ ಕೇವಲ ಪ್ರಾಥಮಿಕ ಅಷ್ಟೇ. ಇವತ್ತು ಕೂಡ ಒಂದು ವರದಿ ಬರಲಿದೆ, ಆ ವರದಿಯಲ್ಲೂ ಕೂಡ 30 ಅದು 60 ಏರಿಕೆ ಆಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ತಾಂತ್ರಿಕ ಸಲಹಾ ಸಮಿತಿ ಕೊಟ್ಟಿರುವಂತಹ ಗೌಪ್ಯ ವರದಿಯ ಪ್ರಕಾರ 100 ಕೊರೋನಾ ಸೋಂಕಿತರ ಪೈಕಿ 70 ಜನರಲ್ಲಿ ಜೆ ಎನ್ ಒನ್ ವೈರಸ್ ಇರೋದು ಕೂಡ ಈಗ ದೃಢಪಡ್ತಾ ಇರುವಂತಹ ಕಾರಣಕ್ಕಾಗಿ ಈ 34 ಸಂಖ್ಯೆ ಏನಿದೆ ಅದು ಮುಂದಿನ ದಿನಗಳಲ್ಲಿ ಏರಿಕೆ ಆಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಆದ್ರೆ ಆತಂಕ ಪಡುವಂತಹ ವಿಚಾರ ಏನಪ್ಪಾ ಅಂತಂದ್ರೆ, ಈಗಾಗಲೇ 3 ಈ ಒಂದು ಜೆ ಎನ್ ಒನ್ ಗೆ ಬಲಿಯಾಗಿರುವಂತಹ ವಿಚಾರ ಏನಿದೆ ಅದು ಸಾಕಷ್ಟು ಟೆನ್ಷನ್ ಕೊಟ್ಟಿರುವಂತದ್ದು. ಯಾಕಂದ್ರೆ ಸಾವಿನ ಪ್ರಮಾಣ ಇಲ್ಲಿ ಏರಿಕೆ ಆದ್ರೆ ಸರ್ಕಾರಕ್ಕೂ ತೊಂದರೆ ಮತ್ತೆ ಜನರಿಗೂ ಕೂಡ ತೊಂದರೆ. ಯಾಕಂದ್ರೆ ಈ 3 ಕೂಡ 60 ಮೇಲ್ಪಟ್ಟಂತವರು, ಜೊತೆಗೆ ಬೇರೆ ಬೇರೆ ಕಾಯಿಲೆಗೆ ತುತ್ತಾದಂತವರು. ಈಗ ಈ ಜೆ ಎನ್ ಒನ್ ಪತ್ತೆಯಂತಹ ಕಾರಣಕ್ಕಾಗಿ ಉಸಿರಾಟದ ತೊಂದರೆಯಿಂದಾಗಿ 3 ಕೂಡ ಈಗ ಸಾವನ್ನಪ್ಪಿರುವುದು ಕೂಡ ವರದಿಯಲ್ಲಿ ಬಂದಿರುವಂತದ್ದು. ಇದ ಜೊತೆಗೆ ಈ ಮುಂಬರುವಂತಹ 196 ಜನರ ವರದಿ ಕೂಡ ಇವತ್ತು ಬರಲಿದೆ. ಆ ಒಂದು 196 ಜನರಲ್ಲಿ 60 ಜನರಿಗೆ, ಅಂದ್ರೆ 34 ಪ್ಲಸ್ 60, ಈ ಎಲ್ರಿಗೂ ಕೂಡ ಜೆ ಎನ್ ಒನ್ ವೈರಸ್ ಇರುವಂತಹದ್ದು ಕೂಡ ಮಾಹಿತಿ ಸಿಗ್ತಾ ಇರುವಂತದ್ದು. ಹೀಗಾಗಿ ಇವತ್ತು ರಾಜ್ಯ ಸರ್ಕಾರ ಕೂಡ ಕೆಲವೊಂದಿಷ್ಟು ಕ್ರಮಗಳನ್ನು ಕೂಡ ಕೈಗೊಳ್ತಾ ಇದೆ. ಅದೇನಪ್ಪಾ ಅಂತಂದ್ರೆ, ಯಾವುದೇ ಖಾಸಗಿ ಆಸ್ಪತ್ರೆ ಆಗಿರ್ಬೋದು ಮತ್ತೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ
ಯಾರಾದರೂ ಸೋಂಕಿತರು ಸಾವನ್ನಪ್ಪಿದ್ರೆ ಅವರ ಗಂಟಲ ದ್ರವರ ಮಾದರಿಯನ್ನ ಜಿನೋಮಿಕ್ ಸಿಕ್ವೆನ್ಸ್ಗೆ ಕಳಿಸಬೇಕು. ಯಾಕಂದ್ರೆ ಅವರಲ್ಲೂ ಕೂಡ JN1 ವೈರಸ್ ಇದೆಯಾ ಅನ್ನೋದನ್ನ ದೃಢಪಡಿಸಿಕೊಳ್ಳೋದಕ್ಕೆ ಈ ಒಂದು ಜಿನೋಮಿಕ್ ಸಿಕ್ವೆನ್ಸ್ ಅನ್ನು ಕಡ್ಡಾಯ ಮಾಡೋದಕ್ಕೂ ಕೂಡ ಮುಂದಾಗಿರುವಂತದ್ದು. ಸದ್ಯಕ್ಕೆ ರಾಜ್ಯದಲ್ಲಿ ಪತ್ತೆಯಾಗಿರುವಂತಹ 34 ಕೊರೋನಾ ಸೋಂಕಿತರಲ್ಲಿ ಈಗಾಗಲೇ ಏನು JN1 ಪತ್ತೆ ಆಗಿದೆ, 34ರಲ್ಲಿ 3 ಜನ ಈಗಾಗಲೇ ಸಾವನ್ನಪ್ಪಿರುವಂತದ್ದು. ಈ ಸಾವಿನ ಸಂಖ್ಯೆ ಕೂಡ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಸರ್ಕಾರ ಹೇಳ್ತಿರುವಂತದ್ದು 60 ವರ್ಷ ಮೇಲ್ಪಟ್ಟವರು ಕಡ್ಡಾಯವಾಗಿ ಮಾಸ್ಕ್ ಅನ್ನು ಹಾಕೊಂಡು ಧರಿಸಿಕೊಂಡು ಓಡಾಡಿ, ಜೊತೆಗೆ ಯಾವುದೇ ಫಂಕ್ಷನ್ ಗಳಿಗೆ ಹೋದ್ರೆ ಸ್ವಲ್ಪ ಫಂಕ್ಷನ್ ಗಳನ್ನ ಅವಾಯ್ಡ್ ಮಾಡೋದು ಒಳ್ಳೇದು ಅನ್ನೋದು ಕೂಡ ಈಗಾಗಲೇ ಸರ್ಕಾರದ ಒಂದು ಸೂಚನೆ ಆಗಿರುವಂತದ್ದು. ಇವತ್ತು ಆ ಸೂಚನೆಯನ್ನ ಫಾಲೋ ಮಾಡಿದವರು ಆರೋಗ್ಯವಿರ್ತಾರೆ, ಯಾರು ಇದನ್ನ ನಿರ್ಲಕ್ಷ್ಯ ಮಾಡ್ತಾರೆ ಅಂತವ್ರು ಈ JN1 ಗೆ ತುತ್ತಾಗ್ತಾರೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹರೀಶ್, ಥ್ಯಾಂಕ್ ಯು ಸೋ ಮಚ್ ಮುತ್ತಪ್ಪ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಬಹಳ ಬಹಳ ಕೇರ್ಫುಲ್ ಆಗಿರಬೇಕಾಗಿದ್ದು, ಯಾರ್ಯಾರು 60 ವರ್ಷ ಮೇಲ್ಪಟ್ಟಿರ್ತಾರೋ ಅವರು ಮಾಸ್ಕ್ ಹಾಕಿಕೊಳ್ಳೋದು ಕಂಪಲ್ಸರಿ, ಕಡ್ಡಾಯ. ಪ್ಲಸ್ ಯಾವುದೇ ಸಮಾರಂಭಗಳಿಗೆ ಯಾರಿಗಾದ್ರೂ ಉಸಿರಾಡೋದು ತೊಂದರೆ ಇದ್ರೆ ಅವರು ಹೋಗಬೇಡಿ, ಒಂದು ರಿಕ್ವೆಸ್ಟ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.